ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಫಸ್ಟ್ ದೊಡ್ಡ ಬದಲಾವಣೆ ಕೂಡ ಮಾಡ್ತಾ ಇದ್ದಾರೆ, ಡಿಗ್ರಿ ಪರೀಕ್ಷೆಯಲ್ಲಿ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಅಂಕ ಬದಲು ಗ್ರೇಡ್ ಪದ್ಧತಿಯನ್ನು ಕೊಡ್ತಾ ಇದ್ದಾರೆ. ನೋಡೋಣ ಬನ್ನಿ, ಇಲ್ಲಿ ಖಾಸಗಿ ವಿ ಮತ್ತು ಗೌರ್ಮೆಂಟ್ ವಿಗಳಲ್ಲೂ ಕೂಡ ಅಂಕ ಬದಲು ಗ್ರೇಡ್ ಪದ್ಧತಿ ನೀಡಬೇಕಂತೇಳಿ ಉನ್ನತ ಶಿಕ್ಷಣ ಪರಿಷತ್ನಲ್ಲಿ ಸದಸ್ಯರು ಚರ್ಚೆ ಮಾಡಿದ್ದಾರೆ. ಇದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ ವಿವಿಧ ವಿವಿಗಳು ಪದವಿ ನೀಡುವ ವಿಷಯದಲ್ಲಿ ಸಾಕಷ್ಟು ನಿಯಮಾವಳಿಯನ್ನು ಕೂಡ ಕಾಯ್ದೆಯನ್ನು ಅನುಸರಿಸುತ್ತಿದೆ. ಕೆಲ ಕಡೆ ತಾರತಮ್ಯ ಕೂಡ ಆಗಿದೆ. ಈ ಹಿಂದೆ ಖಾಸಗಿ ವಿವಿಯಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಪ್ರಕರಣ ಕೂಡ ಮಾಡಿದ್ರು, ಸಾಕಷ್ಟು ಆತ್ಮಹತ್ಯೆಗೆ ಸಹಸ್ ಕೂಡ ಆಗ್ತಾ ಇದು. ಸಮಿತಿ ಕೂಡ ವರದಿ ನೀಡಿದೆ, ವರದಿಯಲ್ಲಿ ಅಂಕಗಳ ಬದಲಿಗೆ ನೀವು ಗ್ರೇಡ್ ಪದ್ಧತಿ ತಂದರೆ ಒಳ್ಳೆಯದು, ವಿದ್ಯಾರ್ಥಿಗಳ ಮದುವೆ ತಾರತಮ್ಯ ಇರೋದಿಲ್ಲ, ತೊಂದರೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಈ ಪದ್ಧತಿ ಅಳವಡಿಸಿಕೊಳ್ಳಲು ಬಗ್ಗೆ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಬಂದ್ಬಿಟ್ಟು ಚರ್ಚೆಯನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಂತರ ಖಾಸಗಿ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಕೂಡ ಬಂದು ಸಾಕಷ್ಟು ಪದ್ಧತಿಗಳು ಅನರ್ಹರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆಗ್ತಾ ಇದೆ. ಅದರ ಬಗ್ಗೆ ಸಾಕಷ್ಟು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ವಿದ್ಯಾರ್ಥಿಗಳಿಗೆ ಈ ರೀತಿ ತಾರತಮ್ಯ ಆಗುತ್ತೆ, ಮಾರ್ಕ್ಸ್ ಇಸ್ ಜಸ್ಟ್ ನಂಬರ್ ಅಂತ ಹೇಳಕ್ ಇಷ್ಟಪಡ್ತಾರೆ. ಇನ್ ಕೇಸ್ ನೀವು ಡಿಗ್ರಿಲಿ ಒಬ್ಬರು ಜಾಸ್ತಿ ರ್ಯಾಂಕ್ ತೆಗೆದ್ರು ಒಳ್ಳೆ ಅಂಕಗಳು ತೆಗೆದ್ರು ಅವ್ರಿಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಅವ್ರು ಕಾಂಪಿಟೇಟಿವ್ ಯೋಗಕ್ಕೆ ಬರಬೇಕಾಗುತ್ತೆ, ಅವರಿಗೆ ಸ್ಕಿಲ್ ಬೇಕಾಗುತ್ತೆ, ಅಥವಾ ಅವರು ಗೌರ್ಮೆಂಟ್ ಎಕ್ಸಾಮ್ಗೆ ಟ್ರೈ ಮಾಡಿದ್ರೆ ಅಲ್ಲಿ ಅವ್ರಿಗೆ ಒಳ್ಳೆ ಅಂಕಗಳು ಬೇಕಾಗುತ್ತೆ. ಇಲ್ಲಿ ಕಾಲೇಜಿನಲ್ಲಿ ಸುಮ್ಮನೆ ತಾರತಮ್ಯ ಜಗಳ ಈ ರೀತಿ ಅಂಕಗಳು ಅಂತ ಸುಮ್ಮನೆ ಜಗಳ ಆಡ್ತಾರೆ, ಅದು ಲೈಫ್ಗೆ ಏನೂ ಯೂಸ್ ಆಗೋದಿಲ್ಲ. ಇನ್ ಕೇಸ್ ಕೆಲವೊಂದು ಟೈಮಲ್ಲಿ ಮಾತ್ರ ಯೂಸ್ ಆಗುತ್ತೆ, ಫಾರ್ ಎಕ್ಸಾಂಪಲ್ 10ನೇ ತರಗತಿ 12ನಲ್ಲಿ ಏನಾದರೂ ನೀವು ಡೈರೆಕ್ಟಾಗಿ ಎಕ್ಸಾಮ್ಗೆ ಹೋದರೆ 12ನಲ್ಲಿ ನೀವು ಎಕ್ಸಾಮ್ನ ಅಂಕ ಪಡ್ಕೊಂಡ್ಮೇಲೆ ಅದ್ರ ಮೇಲೆ ಯಾವ್ದಾದ್ರು ಗೌರ್ಮೆಂಟ್ ಜಾಬಲ್ಲಿ ನೀವು ಡೈರೆಕ್ಟ್ ಹೋಗೋದ್ರೆ ಮಾತ್ರ ಯೂಸ್ ಆಗುತ್ತೆ, ಅದು ಬಿಟ್ಟರೆ ಡಿಗ್ರಿ ಅಂಕಗಳು ಅಷ್ಟೇನು ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ಗ್ರೇಡ್ ಸಿಸ್ಟಮ್ನ ಕೊಡ್ತಾರೆ, ಬಟ್ ಯೂಸ್ ಆಗೋದಿಲ್ಲ ಅಂತೇಳಿ ಫೇಲ್ ಆಗೋದು ಕಡಿಮೆ ಅಂಕಗಳು ತೆಗೆದುಕೊಳ್ಳೋದಲ್ಲ, ಇಂತಿಷ್ಟು ಮಿನಿಮಮ್ ತೆಗಿಬೇಕು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೇ ಜಾಬ್ ಆದರೆ ಮಿನಿಮಮ್ 60%, ಮಿನಿಮಮ್ 50% ಆ ರೀತಿ ಇರ್ತದೆ. ಅದು ಬಿಟ್ಟರೆ ಇಲ್ಲಿ ಮೇಜರ್ ಆಗಿ ಸ್ಕಿಲ್ ಬೇಕಾಗುತ್ತೆ, ನಿಮಗೆ ಐಡಿಯಾಸ್ ಬೇಕಾಗುತ್ತೆ. ಅದೇ ರೀತಿ ನಿಮಗೆ ಇನ್ ಕೇಸ್ ನೀವು ಕಾಂಪಿಟೇಟಿವ್ ಯುಗಕ್ಕೆ ಹೋಗ್ತೀನಿ ಅಂದರೆ ನೀವು ಯೂಸ್ವಲಿ ನೀವು ಎಕ್ಸಾಮ್ನ ಬರಲೇಬೇಕಾಗುತ್ತೆ. ಅಲ್ಲಿ ನಿಮಗೆ ಎಲ್ಲ ರೀತಿಯ ಜನರಲ್ ನಾಲೆಜ್ ಅಂತ ಹಿಡಿದು ಎಲ್ಲ ರೀತಿಯ ವಿಷಯಗಳು ಗೊತ್ತಿರಬೇಕಾಗುತ್ತೆ. ಬಟ್ ಇಲ್ಲಿ ಮಾರ್ಕ್ಸ್ ವಾಕ್ಸಿಂದ ಆಗಿದ್ದರಿಂದ ವಿದ್ಯಾರ್ಥಿಗಳಿಗೆ ಈ ರೀತಿ ಆತ್ಮಹತ್ಯೆಗೆ ಯತ್ನ ಮಾಡ್ತಾ ಇದ್ದಾರೆ, ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ವರದಿ ಬಂದಿರೋ ಪ್ರಕರಣ, ಈ ರೀತಿ ನಾವು ಮಾಡ್ತೀವಿ ಅಂತೇಳಿ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.